ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ದಿನ ತುಂಬ ಸಿಂಪಲ್ ಆದಂಥ ಒಂದು ರಸಮ್ ರೆಸಿಪಿನ ಇದ್ದೀನಿ ವಿತಿನ್ ಟೆನ್ ಮಿನಿಟ್ಸ್ ಈ ಒಂದು ರಸಮನ್ನ ನೀವು ಮಾಡ್ಕೊಳ್ಬೋದು ಹಾಗೆ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನಾನು ಅರ್ಧ ಕಪ್ಪಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ ಈ ಅರ್ಧ ಕಪ್ಪಷ್ಟು ಬೇಳೆನ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಗರಿ ಬೇಳೆನ ತೊಳ್ಕೊಳ್ಳೋಣ ಆನಂತರ ಆ ನೀರನ್ನೆಲ್ಲ ಬಸ್ತಿ ಇದಕ್ಕೆ ಬೇಯೋಷ್ಟು ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಕಪ್ ಕಪ್ಪಷ್ಟು ಆನಂತರ ಇದಕ್ಕೆ ಒಂದೇ ಒಂದು ಟೊಮೆಟೊ ಹಾಕೋತಾ ಇದ್ದೀನಿ ಈ ಥರ ಒಂದು ಸುಮ್ಮನೆ ಸ್ಲಿಟ್ ಮಾಡಿಬಿಟ್ಟು ಟೊಮೆಟೊ ಆಪ್ಷನಲ್ಲೂ ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬೋದು ಆನಂತರ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಗೆ ಅರ್ಶಿಣದ ಪುಡಿ ಹಾಕಿ ಇದನ್ನು ಮುಚ್ಚಿಟ್ಬಿಟ್ಟು ಒಂದು ಮೂರು ನಾಲ್ಕು ವಿಷಲ್ಸು ತೊಗೊಳ್ಳೋಣ ಯಾಕಂದರೆ ಬೇಳೆ ಚೆನ್ನಾಗಿ ಬೇಯಬೇಕು ಹಾಗಾಗಿ ಇವಾಗ ಬೇಳೆ ಬೆಂದಿದೆ ಒಂದು ನಾಲ್ಕು ವಿಶಲ್ಸ್ ಕೂಗ್ಸಿದ್ದೀನಿ ನಾನು ಇವಾಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನಾನು ಈ ಮೊದಲೇ ಹೇಳಿದ ಹಾಗೆ ಈ ಟೊಮೆಟೊ ಆಪ್ಷನಲ್ಲೂ ಬೇಕಿದ್ರೆ ಬಳಸಿ ಅಥವಾ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಆದರೆ ಯಾವುದೇ ಕಾರಣಕ್ಕೂ ಹುಳಿ ಟೊಮೆಟೊನ ಯೂಸ್ ಮಾಡಿಬಿಡಿ ಆ್ಯಪಲ್ ಟೊಮೆಟೊ ಅಥವಾ ಹೈಬ್ರಿಡ್ ಟೊಮೆಟೊ ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ಹುಳಿ ಟೊಮೆಟೊ ತುಂಬ ಇರುತ್ತೆ ನಾವಿಲ್ಲಿ ಲೆಮನ್ ಕೂಡ ಯೂಸ್ ಮಾಡ್ತಾ ಇರೋದ್ರಿಂದ ತುಂಬ ಆದರೆ ಕಷ್ಟ ಹಾಗಾಗಿ ಇವಾಗ ನಾನು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಅದನ್ನ ಒಂದು ಪಾತ್ರೆಗೆ ಹಾಕೊಂಡು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಸ್ಲಿಟ್ ಮಾಡಿಟ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಟಿರೋದು ಹಾಗೆ ಸ್ವಲ್ಪ ಕರ್ಬೇವು ಸೊಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನ ಸೇರಿಸಿದ್ದೀನಿ ಆನಂತರ ಈ ರಸಮ್ಗೆ ಬೇಕಾಗುವಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಆ ಪೆಪ್ಪರ್ ಪೌಡ್ರ್ ಜೊತೆ ನೀವು ಜೀರಿಗೆ ಪೌಡ್ರನ್ನು ಸಹ ಸೇರಿಸ್ಬೋದು ಆದರೆ ನಾನಿಲ್ಲಿ ಒಗ್ಗರಣೆಗೆ ಜೀರಿಗೆ ಹಾಕೋತಾ ಇರೋದ್ರಿಂದ ಬರೀ ಪೆಪ್ಪರ್ ಪೌಡರನ್ನ ಸೇರಿಸಿದ್ದೀನಿ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಅದ್ರ ಫ್ಲೇವರ್ಸ್ ಎಲ್ಲ ಬಿಟ್ಕೊಳ್ಳೋವರೆಗೂ ನಾವು ಕುದಿಸ್ಬೇಕಾಗತ್ತೆ ರಸಮ್ನ ಕುದಿಸಿದಷ್ಟು ಅದರ ರುಚಿ ಇನ್ನೂ ಹೆಚ್ಚುತ್ತಾ ಬರುತ್ತೆ ಇವಾಗಿದು ಸಿಮ್ ಮಾಡಿದ್ದೀನಿ ನಾನು ಇವಾಗ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪದ ಬದಲು ಎಣ್ಣೆ ಕೂಡ ಬಳಸ್ಬೋದು ಆದರೆ ತುಪ್ಪ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಅಂದೆರಡು ಚಿಟ್ಕೊಟ್ಟಿದ ನಂತರ ಒಂದೆರಡು ಚಿಟ್ಕಿಯಷ್ಟು ಹಿಂಗನ್ನು ಸೇರಿಸ್ತಾ ಇದ್ದೀನಿ ಹಿಂಗ ಹಾಕೋದ್ರಿಂದ ಕೂಡ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ ಅದ್ರ ಜೊತೆ ನೀವು ಜಜ್ಜಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಕೂಡ ಒಂದು ನಾಲ್ಕೈದು ಎಸ್ಲ ಹಾಕೋಬೋದು ಅನಂತರ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕಿರೋಂಥ ಒಗ್ಗರಣೆಯನ್ನು ಇವಾಗ ರಸಮ್ಗೆ ಸೇರಿಸಿದ್ದೀನಿ ಇವಾಗ ಇನ್ನೇನು ರಸಮ್ ತಯಾರಾಯಿತು ಒಂದೇ ಒಂದು ನಿಮಿಷ ಇದನ್ನು ಕುದಿಸ್ಕೊಳ್ಳಿ ಇವಾಗ ಕುದಿಸ್ ಚೆನ್ನಾಗಿ ಕುದಿತಾ ಇದೆ ನೋಡ್ತಾ ಇರ್ಬೋದು ಇವಾಗ ನಾನು ಒಲೆ ಉರಿ ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡ್ಕೊಂಡಿದ್ದ ನಂತರನೇ ನೀವು ನಿಂಬೆಹಣ್ಣನ ಹಾಕಬೇಕು ಕುದಿತಾ ಇರುವಾಗೆ ಹಾಕಿದ್ರೆ ಕಹಿ ಬಂದುಬಿಡುತ್ತೆ ಒಲೆ ಉರಿ ಆಫ್ ಮಾಡಿದ ನಂತರ ಒಂದು ಫುಲ್ಲು ನಿಂಬೆಹಣ್ಣನ್ನು ಇದಕ್ಕೆ ಹಿಂಡಿದ್ದೀನಿ ಇವಾಗ ಲೆಮನ್ ರಸಮ್ ಅಥವಾ ನಿಂಬೆಹಣ್ಣಿನ ತಿಳಿ ಸಾರು ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಈ ರಸಮ್ ಹಾಕ್ಕೊಂಡು ಅಥವಾ ಡೈಜೆಷನ್ ಆಗದೇ ಇದ್ದಾಗ ಈ ರಸಂನ ಕುಡಿಯೋಕ್ಕೂ ಕೂಡ ತುಂಬಾ ಒಳ್ಳೆಯದು ಇವತ್ತಿನ ಈ ರಸಂ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆದು ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಮರಿದೆ ಕ್ಲಿಕ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್